ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೂಲಂಗಿ ಚಟ್ನಿ. ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಫ್ರೆಂಡ್ಸ್, ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೋಡಿ, ಚಿಕ್ಕದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು. ಮೂಲಂಗಿನೂ ಅಷ್ಟೇ, ಎರಡು ಮೂಲಂಗಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು 5 ಅಥವಾ 6 ಎಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ, ಒಂದು 5 ಒಣಗಿದ ಮೆಣಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಅದಾದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉದ್ದಿನಬೇಳೆ 1/2 ಸ್ಪೂನಷ್ಟು, 1 ಸ್ಪೂನಷ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಈಗ ಹೇಗೆ ಮಾಡೋದು ನೋಡೋಣ. ಓಕೆ, ಈಗ ಮೊದಲನೇದಾಗಿ ಸ್ಟೌವ್ ಆನ್ ಮಾಡಿ ನೋಡಿ ಫ್ರೆಂಡ್ಸ್, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು, ಅದರಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ. ಅದರಲ್ಲೇ ಜೀರಿಗೆ, ಅದಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಮಿಕ್ಕಿಸ್ಕೊಳ್ತೀನಿ ನಾನು, ಇದು ಒಗ್ಗರಣೆಗೆ ಬೇಕಾಗುತ್ತೆ, ಅದರಿಂದ ಇಷ್ಟನ್ನ ಮಿಕ್ಕಿಸ್ಕೊಳ್ತೀನಿ. ಅದಕ್ಕೆ ನಾನು 1/2 ಸ್ಪೂನಷ್ಟು ತೊಗೊಂಡಿದ್ದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇದು ಫ್ರೈ ಆಗ್ತಿದ್ದ ಹಾಗೆಯೇ ಈರುಳ್ಳಿ, ನಿಮ್ಗೇನಾದರೂ ಸಣ್ಣ ಈರುಳ್ಳಿ ಬರುತ್ತಲ್ಲ ಫ್ರೆಂಡ್ಸ್, ಸಾಂಬಾರು ಈರುಳ್ಳಿ, ಅದು ಸಿಕ್ಕಿದ್ರೆ ಅದು ಯೂಸ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ನನ್ನ ಹತ್ರ ಇಲ್ಲ, ಅದರಿಂದ ಇದನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿ, ಹಾಗೇ ಮೂಲಂಗಿನೂ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈಗಲೇ, ಯಾಕಂದರೆ ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ನಾವು ಅದರಲ್ಲಿ ಮೂಲಂಗಿ ಸ್ಮೆಲ್ ಬರುತ್ತಲ್ವ ಅದು ಬರಲ್ಲ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 3-4 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲೇ ಮೆಣಸಿನ್ಕಾಯಿ, ಹುಣಸೆಹಣ್ಣು, ತೆಂಗಿನಕಾಯಿ ಪೀಸಸ್ಸು ಇದನ್ನೂ ಇದರಲ್ಲೇ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಹಾಗೆ ಇವತ್ತಿನ ಟಿಪ್ ಹೇಳೋ ಸಮಯ ಈಗ ನೋಡಿ. ವೆಯ್ಟ್ ಲಾಸ್ಗೋಸ್ಕರ ನಾವು ಏನು ಮಾಡ್ಬೋದು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಜೀರಿಗೆ 1 ಸ್ಪೂನ್ನ, ಒಂದು ಲೋಟ ನೀರು ಆಗೋ ಥರ 2 ಲೋಟ ನೀರು ಹಾಕ್ಕೊಳ್ಳಿ. ಅದರಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅದು 1 ಲೋಟ ಹಾಕಬೇಕು. ಆ ರೀತಿ ಕುದಿಸ್ಕೊಂಡು ಡೈಲಿ ಕುಡಿತಾ ಬಂದರೆ ವೆಯ್ಟ್ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಇದನ್ನು ತುಂಬ ಒಳ್ಳೆಯದು ಸಹ. ಓಕೆ, ಇದಾಗಿದೆ. ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ, ಇದು ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇದರಲ್ಲೇ ಇದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ತೀನಿ. ನೀವು ಪುಡಿ ಉಪ್ಪು ಬೇಕಿದ್ರೂ ಹಾಕ್ಕೊಳ್ಳಿ, ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆ ನೋಡಿ, ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಈ ಬೌಲಲ್ಲಿ ಹಾಕ್ಕೊಳ್ಳೋಣ ಇದನ್ನು ನೋಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ತುಂಬ ಗಂಧದ ಥರ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ. 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ, ಆಯಿಲ್ ಬಿಸಿಯಾಗಿದ್ದೇನೆ. ಸಾಸಿವೆ ನೋಡಿ, ಸಾಸಿವೆ ಚಿಟಪಟ ಅಂತಿದ್ದಾಗೇನೆ ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಆ ಉದ್ದಿನ ಬೇಳೆನ ಹಾಕ್ಕೊಳ್ತೀನಿ. ಅದಾದ ನಂತರ ಕರಿಬೇವು, ಈ ಚಟ್ನಿನಲ್ಲಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ರೈಸ್ ಜೊತೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.